हाय फ्रेंड्स, आद्य स्वीट होम चैनल के एल्लरिगू आत्मीयवाद स्वागत। नम्म पुरातन आयुर्वेद वैद्यकीय पद्धति सस्यगळन्नु आधरिसि निंतिदे। नम्म सुत्तमुत्तलिरुवंत प्रतियोंदु गिड मर बळ्ळि बेरुगळु कूड औषधीय गुणगळन्नु होंदिदे। इवत्तिन वीडियोदल्लि ओंदेलग सोप्पिन परिचय मत्तु अदर औषधीय गुणगळ बग्गे इवत्तु तिळिसिकोड्ता इद्देने। ओंदेलग हेसरे सूचिसुवंते ओंदे एलेयन्नु होंदिदे। ಇದು ನೆಲದ ಮೇಲೆ ಬಳ್ಳಿಯಂತೆ ಹರಡಿರುತ್ತದೆ। ಹೆಚ್ಚಾಗಿ ನಾವು ಇದನ್ನು ಗದ್ದೆಗಳಲ್ಲಿ ತೋಟಗಳಲ್ಲಿ ನೀರಿನ ತೇವಾಂಶವಿರುವಂತ ಪ್ರದೇಶದಲ್ಲಿ ಕಾಣಬಹುದಾಗಿದೆ। ವಿವಿಧ ಹೆಸರುಗಳಿಂದ ಕರೆಯಲ್ಪಡುವಂತ ಒಂದೆಲಗವನ್ನು ಬ್ರಾಹ್ಮಿ ಸರಸ್ವತಿ ತುಳುವಿನಲ್ಲಿ ತಿಮರೆ ಅಂತಾನು ಕರೀತಾರೆ। ಅದೇ ರೀತಿ ಇದು ಹಲವಾರು ಔಷಧೀಯ ಗುಣಗಳನ್ನು ಹೊಂದಿದೆ। ಪ್ರತಿದಿನ ಇದರ ಎಲೆಯನ್ನು ಸೇವಿಸುವುದರಿಂದ ರಕ್ತವು ಶುದ್ಧಿಯಾಗುವುದು। ಪ್ರತಿದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಇದರ ಎಲೆಯನ್ನು ಬೇರು ಸಹಿತ ತಿನ್ನುವುದರಿಂದ ಜ್ಞಾಪಕ ಶಕ್ತಿ ಹೆಚ್ಚುವುದು। ಒಂದೆಲಗದ ಎಣ್ಣೆಯನ್ನು ತಯಾರಿಸಿ ತಲೆಗೂದಲ ಬುಡಕ್ಕೆ ಮಸಾಜ್ ಮಾಡುವುದರಿಂದ ತಲೆ ಹೊಟ್ಟು ನಿವಾರಣೆಯಾಗುವುದು ಅಲ್ಲದೆ ತಲೆಗೂದಲು ಉದುರುವುದನ್ನು ತಡೆಗಟ್ಟಬಹುದು। ಮಾತ್ರವಲ್ಲದೆ ರಕ್ತ ಸಂಚಾರ ಸಲೀಸಾಗಿ ಆಗುವುದಲ್ಲದೆ ಕೂದಲು ಉದ್ದವಾಗಿ ಬೆಳೆಯಲು ಇದೊಂದು ದಿವ್ಯ ಔಷಧ। ಇದರ ಸೊಪ್ಪನ್ನು ಅರೆದು ಕುರುಗಳ ಮೇಲೆ ಹಚ್ಚಿದರೆ ಅದು ಬೇಗನೆ ಅಣ್ಣಾಗಿ ಒಡೆದು ನೋವು ನಿವಾರಣೆಯಾಗುವುದು। ಮಲಬದ್ಧತೆಯಿಂದ ಬಳಲುವವರು ಇದರ ಎಲೆಯನ್ನು ಸೇವಿಸುವುದು। ಇದರ ಸೊಪ್ಪಿನ ಕಷಾಯವನ್ನು ಕುಡಿಯುವುದರಿಂದ ಕರುಳಿಗೆ ಸಂಬಂಧಿಸಿದ ತೊಂದರೆಗಳನ್ನು ನಿವಾರಿಸಬಹುದು। ತುಂಬಾನೇ ತಂಪಾಗಿರುವಂತ ಈ ಸೊಪ್ಪಿನಿಂದ ಚಟ್ನಿ ಹಾಗೂ ತಂಬುಳಿಯನ್ನು ತಯಾರಿಸಬಹುದು। ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಎಷ್ಟೆಲ್ಲ ಔಷಧೀಯ ಗುಣಗಳನ್ನು ಈ ಒಂದೆಲೆಗೆ ಸೊಪ್ಪು ಹೊಂದಿದೆ ಎಂಬುದನ್ನು। ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ। ಇಷ್ಟ ಆಗಿದ್ರೆ ಹಾಗೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನು ನನಗೆ ತಿಳಿಸಿ। ಥ್ಯಾಂಕ್ ಯು।